ಗೋಕಾಕ್ನಲ್ಲಿ ಕನಕಪುರ ಸಿಡಿ ಸಂತ್ ಮತದಾರನಿಂದ ಯಾರಿಗೆ ಗೊತ್ತು ಸಿಡಿ ನೋಡಿ ಯಾರು ಬೇಜಾರಾಗೋದು ಸಾಹುಕಾರ ಅಖಾಡದಲ್ಲಿ ಲಕ್ಷ್ಮಿ ಕಟಾಕ್ಷ ಹೆಬ್ಬಾಳ್ಕರ್ ಹಠದ ಆಟ ಇನ್ನು ನಡೆಯುತ್ತಾ ಕುಣಿಯಾಕ್ ಬರ್ದಾಕಿ ನೆಲ ಅಂಕಡು ಅಂತ ಅಂದ್ರೆ ಈ ಸಲ ಜನ ಸಾಹುಕಾರಾಗೆ ಬಹುಬರಾಕದ ಮತ್ತೆ ಹೇಳ್ತಾರ ಓಟ ವ್ಯಕ್ತಿಯೋ ಪೀಡಿಯೋ ಅಭಿವೃದ್ಧಿಯೋ ಅವರಿರುವಂತ ಜಾಗದಲ್ಲಿ ಜಾನಕಿ ಅವರೇ ಫಿಕ್ಸ್ ಹಲೋ ನಮಸ್ಕಾರ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಅರುಣ್ ಬಡಿಗೆ ಸೋ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೋಕಾಕ್ ಕೂಡ ಒಂದು ಈ ವಿಧಾನಸಭಾ ಕ್ಷೇತ್ರದ ಅಖಾಡ ಬಹಳ ಮಜವಾಗಿದೆ ಬೆಳಗಾವಿಯ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರುವಂತ ರಮೇಶ್ ಜಾರಕಿಹೊಳಿ ಅವರು ಗೋಕಾಕದಲ್ಲಿ ತಮ್ಮ ಕ್ಷೇತ್ರವನ್ನ ಉಳಿಸಿಕೊಳ್ಳುತ್ತಾರೆ ಈ ದೊಡ್ಡ ಸವಾಲು ಈಗ ಕಾಡ್ತಾ ಇದೆ ಸಿಡಿ ವಿಚಾರ ಬಂದಿದೆ ಇವೆಲ್ಲವನ್ನ ಜನ ಹೇಗೆ ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಾವ ವಿಚಾರದ ಮೇಲೆ ಮತವನ್ನ ಹಾಕ್ತಾರೆ ಇವೆಲ್ಲವನ್ನ ಕೇಳೋದಕ್ಕೋಸ್ಕರನೇ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮವನ್ನ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ ಬನ್ನಿ ನನ್ನ ಜೊತೆಗೆ ನಾವು ಹೋಗೋಣ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಬುಲೆಟ್ ರೌಂಡ್ಸ್ ನಲ್ಲಿ ಬನ್ನಿ ಸೊ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಬಟ್ ಗೋಕಾಕ್ ತಾಲೂಕಿನ ಬಗ್ಗೆ ಒಂದಿಷ್ಟು ಹೇಳಬೇಕು ನಿಮಗೆ ಗೋಕಾಕ್ ತಾಲೂಕಿನಲ್ಲಿ ನಿಮಗೆ ಬೆಳಗಾವಿ ಆದ ನಂತರ ಅತಿ ಹೆಚ್ಚಿನ ದೊಡ್ಡ ಸಾಂದ್ರತೆಯನ್ನು ಹೊಂದಿರುವಂಥ ಭಾಗ ಅಂತಂದರೆ ಅದು ಗೋಕಾಕ್ ಇದರಲ್ಲಿರುವಂಥ ಕಲ್ಲೋಳಿ ಗ್ರಾಮ ಏನಿದೆ ಬಟ್ ಅದು ಅರ್ಭಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಬಟ್ ಈ ತಾಲೂಕಿಂದ ಹೇಳ್ತಾ ಇದ್ದೀನಿ ಸಾವಿರ ವರ್ಷಗಳ ಇತಿಹಾಸ ಇದೆ ಜೈನರ ಬಸೀದಿಗಳಿದೆ 100 ಅದರ ಜೊತೆಗೆ ಶಾಸನಗಳಿದ್ದಾವೆ ಅದರ ಮೂಲಕವಾಗಿ ಸಾವಿರ ವರ್ಷಗಳ ಇತಿಹಾಸವನ್ನು ಇಲ್ಲಿ ಕಾಣಬಹುದು ಜೊತೆಗೆ 1853ರಲ್ಲಿ ನಿಮಗೆ ನಗರಸಭೆ ಏನಿದೆ ಅದು ಸ್ಥಾಪನೆ ಆಗುತ್ತೆ 1853 ಶಾಕ್ ಆಗುತ್ತೆ ನಿಮಗೆ ಯಾಕಂದರೆ ಮುಂಬೈ ಸರ್ಕಾರದ ಒಳಪಟ್ಟಿರುತ್ತೆ 1956 ಆದ ನಂತರ ಇದು ಬದಲಾವಣೆ ಆಗುತ್ತೆ ಬಟ್ ನಗರಸಭೆ ಏನಿದೆಯಲ್ಲ ಈ ನಗರಸಭೆ 1853ರಲ್ಲಿ ಸ್ಥಾಪನೆಯಾಗಿ ಹಳೆಯ ನಗರಸಭೆಗಳ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ ಇದು ಗೋಕಾಕ್ ನಗರದ ವಿಶೇಷತೆ ಸೊ ಗೋಕಾಕ್ನಲ್ಲಿ ಈಗ ಮುಖ್ಯ ಸರ್ಕಲ್ ಏನಿದೆ ಬಸವೇಶ್ವರ ಸರ್ಕಲ್ ಸೊ ಈ ಸರ್ಕಲ್ಗೆ ಬಂದಿದ್ದೀನಿ ಇಲ್ಲೊಂದಿಷ್ಟು ಜನ ಇದ್ದಾರೆ ಮಾತಾಡಿಸ್ತೀನಿ ಏನು ಹೇಳ್ತಾರೆ ಅಂತ ನಮಸ್ತೆ ಸರ್ ಏನಾಗೈತೆ ಸರ್ ಈ ಸಲ ಎಲೆಕ್ಷನ್ ಬಿಜೆಪಿ ಬರ್ತದೆ ಬಿಜೆಪಿ ಈ ಸಲ ಫೈಟ್ ಇಲ್ಲ ರೀ ಫೈಟ್ ನೋಡಬೇಕು ಇನ್ನೂ ಟಿಕೆಟ್ ಕೊಟ್ಟಿಲ್ಲ ಟಿಕೆಟ್ ಯಾಕೆ ಕೊಡೋದಿಲ್ಲ ಅಂತೀರಿ ಯಾವಲ್ಲಿ ಏನು ಮಾಡ್ತಾರೆ ನೋಡಬೇಕು ಮೋದಿ ಅವರು ಟಿಕೆಟ್ ಕೊಡೋದ ಡೌಟ್ ಅಂತೀರಿ ನೀವು ಹೌದು ಯಾ ಸಿಡಿ ವಿಚಾರಕ್ಕೆ ಅಂದ್ರಿ ಹಾಂ ರೈಟ್ ಯಾವ ವಿಚಾರಕ್ಕೆ ರೀ ಸಿಡಿ ವಿಚಾರ ಹೆಂಗಿದೆ ಸರ್ ಈ ಸಲ ಏ ಐತ್ರೆ ನಮ್ಮ ಸಾಕರ ಬರ್ತಾರೆ ಜರ್ಕಿಹೊಳಿ ಬರ್ತಾರೆ ಟಿಕೆಟ್ ಸಿಗೋದ ಡೌಟ್ ಅಂತಾರೆ ಟಿಕೆಟ್ ಸಿಗತ್ತೆ ಅವ್ರು ಗೌರ್ಮೆಂಟ್ ಬಿಟ್ಟು ಗೌರ್ಮೆಂಟ್ ಮಾಡ್ಯಾರ ಮತ್ತು ಅವ್ರು ಹೆಂಗೆ ಅವ್ರು ಕೊಡ್ಲಿಕ್ಕೆ ಹೆಂಗ್ರಿ ಟಿಕೆಟ್ ಕೊಡ್ತಾರಂತೆ ಕೊಡಬೇಕಲ್ರಿ ಈ ಸಿಡಿ ವಿಚಾರ ಏನಾದ್ರಿ ಸಿಡಿ ವಿಚಾರ ಸಿಡಿ ವಿಚಾರ ಕೋರ್ಟ್ನಾಗ ಐತಲ್ರಿ ಅದ ಕೋರ್ಟ್ನಾಗ ಏನಾಕೈತೆ ಅದೇ ಮುಂದೆ ನೋಡಕ್ ಬರತ್ತೆ ನೋಡೋದಿಲ್ಲ ಅದ್ಯಾಕೆ ನೋಡ್ತದೆ ಅವ್ರಿಗೇನು ಸಂಬಂಧ ಐತೆ ನಮ್ಮ ಸಾವುಕಾರ ನಮ್ಗೆ ಕೆಲಸ ಮಾಡ್ತಾರ ಸಾಕ್ಲ ಅದಕ್ಕೇನು ಬೇಜಾರಿಲ್ಲ ಇಲ್ಲ ಇಂಥ ಸಾವುಕಾರ ಮಾಡಿದ್ರೆ ಅಂತೇಳಿ ಇಲ್ಲ ಇಲ್ಲ ಫೈಟ್ ಐತ್ರಿ ಫೈಟ್ ಅಂತೂ ಆಗ್ಬೋದು ಬಟ್ ಆದಷ್ಟು ಮಟ್ಟಿಗೆ ಬಿಜೆಪಿ ಆಗ್ಬೋದು ಬಿಜೆಪಿ ಆಗ್ಬೋದಾ ಈ ಸಿಡಿ ವಿಚಾರಕ್ಕೆ ಜನ ವೋಟ್ ಹಾಕೋದಿಲ್ಲ ಅಂದ್ರೆ ಸಿಡಿ ವಿಚಾರ ಎಲ್ಲ ಬಂತಲ್ಲ ಅದೇನು ಸಂಬಂಧ ನಮ್ಗೆ ಇಲ್ಲಿ ವೈಯಕ್ತಿಕ ನಮ್ಗೆ ಸಾವುಕಾರ ಅದೆಲ್ಲ ಅಷ್ಟೆಲ್ಲ ಬಂತು ಅದೆಲ್ಲ ಆಗಿದೇನು ಅದೆಲ್ಲ ನಮ್ಗೆ ಏನು ಸಂಬಂಧ ಇಲ್ಲ ನಮ್ಗೆ ಗೋಕಾಕ್ ಊರಾಗ ನಮ್ಗೆ ರಮೇಶ್ ಸಾವುಕಾರ ನಮ್ಗೆ ಸಂಬಂಧ ಅದ್ರ ಮೇಲೆ ಹಾಂ ರೀ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇಲ್ಲಿ ರಮೇಶಣ್ಣ ಜಾರಕಿಹೊಳಿ ಅವ್ರದ್ದು ಲೀಡ್ ಐತಿ ನೋಡ್ಬೇಕು ಇನ್ನೇ ಆಗ್ತದೆ ಸರ್ ಈ ಸಿಡಿ ವಿಚಾರ ಎಷ್ಟು ಎಫೆಕ್ಟ್ ಆಕೈತಿ ಅದ್ರ ಶೇಗೆ ಮಾತಾಡುವಂಥ ದೊಡ್ಡವರಲ್ಲ ನಾವು ಕರ್ನಾಟಕದ ಶಾಸಕರಲ್ಲಿ ಎಲ್ಲರಿಗೂ ಎಲ್ಲ ಶಾಸಕರಿಗೂ ರೊಕ್ಕ ಇಂಪಾರ್ಟೆಂಟ್ ಆಗೈತೆ ಜನರ್ ಇಂಪಾರ್ಟೆಂಟ್ ಇಲ್ಲ ಓಕೆ ಹಾಂ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಈ ಸಲ ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ತೈತೆ ಫೈಟ್ ಐತಿ ಈ ಸಲ ನೋಡಬೇಕ್ರಿ ಸರ್ ಹೆಂಗಿದೆ ಸರ್ ಈ ಸಲ ಎಲೆಕ್ಷನ್ ಅದು
ಗೊತ್ತಾಗಲ್ರಿ, ಯಾಕಂದ್ರೆ ಬಿಜೆಪಿನೇ ಆಗ್ಬೋದು ಇಲ್ಲಿ. ಯಾಕಂದ್ರೆ ರೀ ಈ ಸಾಕರ್ಗಳು ಅವರೆಲ್ಲ ಹೆಂಗೋ ಇದನ್ನ ಮತ್ತೆ ಅದ್ರ ಮೇಲೆ ಹೋಗುದು. ಹೋದ್ಸಲ ಕಾಂಗ್ರೆಸ್ನಾಗ ಇದ್ರಿ, ಈ ಸಲ ಬಿಜೆಪಿ ಒಂದಾಗಿತ್ತಲ್ಲ. ಕಾಂಗ್ರೆಸ್ ಆಗಿತ್ತು, ಬಿಜೆಪಿ ಆಗೈತಿ, ಮತ್ತೆ ಬಿಜೆಪಿ ಹೇಳಿದ್ರು ಅಲ್ಲೇ ಹಾಕ್ತಾರೆ ಜನ. ನಮ್ಮ ಜನ ಏನೈತಿ ರೀ, ಗೋಕಾಕೂರು ಜನ ಅವ್ರಿಗೆ ಅನ್ಸ್ತಾರ, ಅಂಜ್ತಾರ, ಓಟ್ ಬಿಡೋದೆ ಅಂಜಿಕೆ ಮೇಲೆ. ವೋಟರ್ಸ್ ಇದನ್ನ ನೋಡುದಿಲ್ಲ ಸರ್, ಈ ಸಿಡಿ ಎಲ್ಲ ಬಂತಲ್ಲ, ಅವ್ರ ಅದಾರ ಐದು ಮಂದಿ ಅಲ್ಲ, ಸಿಡಿ ಎಲ್ಲ ಬಂತಲ್ಲ ಅದೆಲ್ಲ ನೋಡ್ತಾರ್ರಿ. ಕರೆ ಅದನ್ನ ವಿಚಾರ ಮಾಡುದಿಲ್ರಿ, ನಮ್ಮ ಊರ್ದೊಂದ ನೋಡಿದ್ ನಾವೀಗ ಅವ್ರದ್ದು ಹುಡುಗಿ ಅದ್ ನೋಡಿದ್ರ. ಸೊ ಅದ್ರದ್ದು ಏನು ಬಿಡುದಿಲ್ಲ ಅಂತೀರಿ, ಎಫೆಕ್ಟ್ ಸರ್ ಹೆಂಗಿದೆ ಸರ್ ಈ ಸಲ ಎಲೆಕ್ಷನ್? ಅದು ಬರೋಬರ ಐತೆ. ಯಾರು ಗೆಲ್ತಾರ್ರಿ? ರಮೇಶ್ ಸಾಕರ್. ಯಾಕ್ರಿ ಕೆಲಸ ಮಾಡಿದಾರಲ್ಲ, ಏನೇನೋ ಬಂದ್ವಲ್ರಿ ಆರೋಪ ಎಲ್ಲ. ಏನು ಆರೋಪ ಹಂಗೆ ಆರೋಪ ಅವ್ರ ಮೊದಲಿಂದ ಅದಾವಣ ಬರತಾವ. ಬರೀ ಆರೋಪ ಅಲ್ಲ, ಸಿಡಿನೂ ಬಂತಲ್ಲ. ಸಿಡಿನೂ ಬಂತು, ಎಲ್ಲ ಬಂತು. ಕರೆ ರೀ ಅವ್ರು ಕರೆಕ್ಟ್ ಅದಾರ, ಅವ್ರು ಕೆಲಸ ಮಾಡ್ತಾರೋ ಅವ್ರು ಎಲ್ಲ ಸಮಾಜದವ್ರನ್ನ ಚಿಕ್ಕದು ಹೋಗ್ತಾರೆ, ಅಲ್ಲೇನು ತೊಂದರೆ ಇಲ್ಲ. ಸಿಡಿ ನೋಡಿ ಯಾರು ಬೇಜಾರ, ಯಾರು ಬೇಜಾರ ಪ್ರಶ್ನೆ ಇಲ್ಲ. ಹೌದ್ರಿ ಸಿಡಿ ಏನು ರೀ, ಯಾರು ಬೇಕಾದ್ರೆ ಮಾಡ್ತಾರೋ ಅಂಥವೇನು ನಡೀತಾವು ಸಾಧಾರ ಬರಾವಿಲ್ಲ. ನೈತಿಕವಾಗಿರುವಂತ ಪ್ರಶ್ನೆ ಬರುತ್ತೆ ಅಲ್ಲ, ಬರ್ತೈತ್ರಿ. ಒಂದಿಟ್ಟು ಏನಾರ ಮಿಸ್ಟೇಕ್ ಆದ್ರೆ ಒಂದು ಪಾಡಿ ಹೋಗಿ ಕಡಿಮೆ ಆಗ್ಬೋದು, ಆಗೋದು ಆಗೋದು ಇವ್ರದ್ದು ಆಗೋದು. ಏನಾರ ಒಂದಿಟ್ಟು ತಲೆಯಾಗ ಯಾವ ತೊಗೊಂಡಿದ್ರೆ ಅದೊಂದಿಟ್ಟು ಕಡಿಮೆ ಆಗ್ತದೆ. ಒಂದಿಟ್ಟು ಯಾರು ಎಲ್ಲರೂ ಬಿಜೆಪಿನ ಬರೋದು ಅಲ್ಲ, ಈಗ ಆ ಥರ ಮಾಡಿದ್ರಲ್ಲ ಅಂತೇಳಿ ಬೇಜಾರಲ್ಲಿ ಇರುದಿಲ್ಲರಿ? ಅದೇನು ಇರುದಿಲ್ಲರಿ, ಅದಂಥದ್ದೆಲ್ಲ ಹೆಂಗಸರು ಬುದ್ಧಿ ತಲೆಯಾಗಿರ್ತೈತಿ. ಏನು ಹಾಕಾರ ಹಾಕಾರ ಇವ್ರಿಗೆ ಮಾಡೋರ, ಮತ್ತೆ ಇಲ್ಲ ಅವ್ರದ್ದು ಪವರ್ಫುಲ್ ನಿಲ್ಲ ಅಪೋಸಿಟ್ ನಿಲ್ಲ ಯಾವ್ದಾನ ಇಲ್ಲಿ ಯಾರು ಇಲ್ಲ ಅಂತೀರಿ? ಅಶೋಕ್ ಪೂಜಾರಿ ಇದಾರಲ್ರಿ, ಏನು ಕೆಲಸ ಆಗೋದಿಲ್ಲ, ಲಾಸ್ಟ್ ಜೋಳಿಗೆ ಹಾಕ್ತಾರ ಅವ್ರು, ಕೆಲಸ ಆಗೋದಿಲ್ಲ ಅಂತೀರಿ? ಕೆಲಸ ಆಗೋದಿಲ್ಲ, ಲಾಸ್ಟ್ ಕೈ ಎಬ್ಬಿಸ್ಬಿಡ್ತಾರೆ, ನನ್ನ ಕೈಲಿ ನಿಗೋದಿಲ್ಲ ಪಾ ಆಗೋದಿಲ್ಲ ಅಂತೇಳಿ. ಅಲ್ಲ ಏನು ನೋಡ್ತಾರೆ, ಯಾಕೆ ಓಟ್ ಹಾಕ್ತಾರೆ? ಅವ್ರು ಕೆಲಸ ಭಾಳ ಚಲೋ ಮಾಡ್ಯಾರ, ಎಲ್ಲರದ್ದು ಪ್ರತಿಯೊಬ್ಬರು ಪ್ರತಿಯೊಂದು ಜಾತಿ ಜನಾಂಗ ಯಾವ್ದೇ ಅಣ್ಣದಾರ್ರಿ ಸಮಾನವಾಗಿ ನೋಡ್ತಾರ್ರಿ, ಕೆಲಸ ಮಾಡ್ತಾರ್ರಿ. ಇದು ಉಲ್ಟಾ ಹೊಡಿಯೋದಿಲ್ಲ ಅಂದ್ರೆ ಸಿಡಿ ಆ ಸಿಡಿ ಅನ್ನೋದು ಇದು ಷಡ್ಯಂತ್ರ ಅಂತ ಮಂದಿ ಕೊಪ್ಲಿಕ್ಕೆ ಆಗಿದ್ರಿ. ಷಡ್ಯಂತ್ರ? ಹಾಂ ಷಡ್ಯಂತ್ರ ಅಂತ. ಷಡ್ಯಂತ್ರ ಅಂತ ಹೇಳೋದು ನನಗೆ? ಹಾಂ ಷಡ್ಯಂತ್ರ ಅಂತ ಆಗೈತ್ರಿ, ಅದಕ್ಕೆ ಮೋಸ ಆಗಿದಾರ ಅಂತ ಹಿಂಗೆ ಮಂತ್ ಅಣುಕಂಪ ಆಗೈತ್ರಿ. ಬಟ್ ಇಂಥದ್ದು ಮಾಡಿದ್ರಲ್ಲ ಸಾವುಕಾರ ಅಂತೇಳಿ ಬೇಜಾರಿಲ್ಲ ಅಂದ್ರೆ ಯಾರಿಗೂ? ಅದ ಹಂಗಾರಲ್ಲ ಮೋಸ ಆದ ಬಗ್ಗೆ ಯಾರಿಗೇನು ಮಾಡಬಹುದು? ಮೋಸ ಆಗಿ ಅದ್ರೇನು ಅವರು ನಾನು ಮಾಡಿಲ್ಲ ಅಂತ ಏನು ಹೇಳಿಲ್ವಲ್ಲ, ಅದು ಮೋಸ ಆಗೈತಂತ ಅವ್ರು ಅಂತ. ಹನಿ ಟ್ರ್ಯಾಪ್ ಮಾಡಿದಾರಲ್ಲ ಅದು. ಅಲ್ಲ ಹನಿ ಟ್ರ್ಯಾಪ್ ಏನೇ ಮಾಡಲಿ, ಇವ್ರು ಹೋಗಿ ಟ್ರ್ಯಾಪ್ ಹಾಕಬೇಕಾಗಿತ್ತು ಅದ್ರಾಗ. ಏನು ಹನಿ ಟ್ರ್ಯಾಪ್ ಮಾಡಿದಾರೆ ಅದಕ್ಕೆ ಅದು ಅವರು ಷಡ್ಯಂತ್ರ ಮಾಡಿದ್ರು. ಡಿ ಕೆ ಶಿವಕುಮಾರ ಷಡ್ಯಂತ್ರ ಮಾಡಿದ್ರು. ಯಾರ ಷಡ್ಯಂತ್ರ ಮಾಡ್ರಿ, ಹೋಗ್ಬೇಕಾದ್ರೆ ಗೊತ್ತಾಗ್ಬೇಕಲ್ಲ. ಅಷ್ಟು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಮತ್ತು ಅದ್ರದ್ದು ಏನು ಎಫೆಕ್ಟ್ ಆಗೋದಿಲ್ಲ ಅಂತೀರಿ? ಎಫೆಕ್ಟ್ ಏನು ಆಗೋದಿಲ್ಲ ರೀ, ಜನ ನೋಡೋದಿಲ್ಲ, ಜನ ನೋಡ್ರೇನೆ ಎಫೆಕ್ಟ್ ಆಗೋದಿಲ್ಲ ರೀ. ಬೇಜಾರಾಗೋದಿಲ್ಲ? ಬೇಜಾರಾಗೋದಿಲ್ಲ. ಓಟ್ ಹಾಕ್ತಾರೆ ಅಂದ್ರೆ ಮತ್ತು ಓಟ್ ಅವ್ರ ಅವ್ರದ್ದು ಕ್ಷೇತ್ರ ಅಭಿವೃದ್ಧಿ ನೋಡಿ ಓಟ್ ಹಾಕ್ತಾರೆ. ಸರ್ ಈ ಸಲ ಎಲೆಕ್ಷನ್ ಏನು ಹಾಕಿದ್ ಸರ್ ಗೋಕಾಕದ್ದು? ಗೋಕಾಕ ಸರ್ ಬಿಜೆಪಿ ಹಾಕಿದೆ. ಬಿಜೆಪಿ ಹಾಕಿದ್ರಿ? ಯಾಕೆ ಈ ಸಿಡಿದೆಲ್ಲ ಎಫೆಕ್ಟ್ ಆಗೋದಿಲ್ಲ ರೀ ಅವ್ರಿಗೆ? ಇಲ್ಲ ಅದೇನಿದೆ, ನಾವು ಕಾಂಗ್ರೆಸ್ಗೆ ಪ್ಲಸ್ ಆಗೋದಿಲ್ಲ ಅಂತೀರಿ? ಯಾಕಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ವಿರೋಧ ಹಾಕೊಂಡ್ರೆ ಲಕ್ಷ್ಮೀ ಭಟ್ಕರ್ ವಿರೋಧ ಆದ್ರೂ ಸರ್ ಬರೋದು ಮಾತ್ರ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ನೀರು ಬಂದಾಗ ಕೆಲಸ ಭಾಳ ಮಾಡ್ಯಾರ್ರಿ. ಮತ್ತೆ ಕೊರೋನಾದಾಗ ಪ್ಯಾಕೇಜ್ ಕೊಟ್ಟಾರ್ರಿ, ಕೆಲಸ ಭಾಳ ಮಾಡ್ಯಾರ, ಅಭಿವೃದ್ಧಿ ಕೆಲಸ ಭಾಳ ಮಾಡ್ಯಾರ. ಫೈಟ್ ಹಾಕೈತೋ ಇಲ್ಲ ಒಂದ್ ಸೈಡ್ ಹಾಕೈತ ಅಂತೀರಿ? ಒಂದ್ ಸೈಡ್, ಒಂದೇ ಸೈಡ್. ಇವೆಲ್ಲ ಆಗುದಿಲ್ಲ ಅಂತೀರಾ ಸಿಡಿ ಎಫೆಕ್ಟ್? ಯಾಕೆ ಸರ್ ಯಾಕೆ ಗೊತ್ತಿದೆ ಸರ್, ಅಪೋಸಿಟ್ ಕ್ಯಾಂಡಿಡೇಟ್ ಯಾರು ಇಲ್ಲ ಇಲ್ಲಿ. ಅಶೋಕ್ ಪೂಜಾರಿ ಇದಾರಲ್ರಿ, ಏನು ಕಡಿಮೆ ತಗೊಂಡಿಲ್ಲ, 70-75 ಸಾವಿರ ಓಟ್ ಅದಾವ ಸರ್. ಮೂರು ಸಲ ಬಂದ್ರು ಅವರು, ಏನು ಬರಲಿಲ್ಲ. ಏನಾಗೋದಿಲ್ಲ ಅಂತೀರಿ? ಏನಾಗೋದು ಸರ್, ಸರ್ ರಮೇಶ್ ಸರ ಬರ್ತಾರೆ. ಸೊ ಮುಂದೆ ಹೋಗೋಣ, ಮತ್ತೊಂದಿಷ್ಟು ಜನ ಮಾತಾಡ್ಸೋಣ, ಬನ್ನಿ. ನಂಜ ಒಬ್ಬೊಬ್ಬರು ಒಂದೊಂದು ದೇವಸ್ಥಾನಕ್ಕೆ ನಡ್ಕೊಂಡೇ ನಡ್ಕೊಳ್ತಾರೆ, ಅದರಲ್ಲೂ ಸ್ಪೆಷಲಿ ರಾಜಕಾರಣಿಗಳಂತೂ ತುಂಬ ನಂಬಿಕೆಗಳನ್ನು ಹಲವರು ಇಟ್ಕೊಂಡಿದ್ದಾರೆ. ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವರು ಅವರ ಕುಟುಂಬದವರು ನಡ್ಕೊಳ್ಳುವಂಥ ದೇವಸ್ಥಾನ ಅಂತಂದರೆ ಅದು ಲಕ್ಷ್ಮೀದೇವಿ. ಸೊ ಇಲ್ಲಿ ಬರುವಂಥದ್ದು ಲಕ್ಷ್ಮೀದೇವಿ ಹತ್ರ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಅಂತೂ ಗೊತ್ತಿಲ್ಲ, ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸಬೇಕು ಅನ್ನುವಂಥದ್ದನ್ನು ಹಠ ಇದೆ. ಸೊ ಅದಕ್ಕೆ ಲಕ್ಷ್ಮೀದೇವಿ ಕರುಣಸ್ಥಳ ಗೊತ್ತಿಲ್ಲ. ಆದರೆ ಗೋಕಾಕ್ನಲ್ಲಿ ಲಕ್ಷ್ಮೀದೇವಿ ಹೇಗೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಎತ್ತಿ ಹಿಡಿಯೋದು, ಆ ಎಲ್ಲೂ ಕೂಡ ಉತ್ತರ ಚುನಾವಣೆಯ ಮತದಾರರಿಂದ ಸಿಗುತ್ತೆ. ಸೊ ಇಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಇದ್ದೀನಿ, ಇನ್ನೊಂದಿಷ್ಟು ಜನ ಇದ್ದಾರೆ. ನಮಸ್ಕಾರ ರೀ ಯಜಮಾನ್ರೆ. ಹೆಂಗೈತ್ರಿ ಯಜಮಾನ್ರಿ ಈ ಸಲ ಎಲೆಕ್ಷನ್ ರೀ? ಎಲೆಕ್ಷನ್ ಸಾವುಕಾರಗಳು ದುಂತು ಸಾವುಕಾರಗಳಿರ್ತಾರೆ. ಹೌದು, ಏನು ಫೈಟ್ ಇಲ್ಲ ಅಂತೀರಿ ಈ ಸಲ? ಏನಿಲ್ಲ, ಸಾವುಕಾರ ಆಯ್ಕೆ ಆಗೋದಂತೂ ಏನು ಸಮಸ್ಯೆನೇ ಇಲ್ಲ ರೀ.
ಏನಿಲ್ಲ, ಏನ್ ಸಮಸ್ಯೆ ಇಲ್ಲ. ಲಕ್ಷ್ಮೀದೇವಿ ಮತ್ತೆ ಆಶೀರ್ವಾದ ಮಾಡ್ತಾಳೆ. ಆಶೀರ್ವಾದ ಸಾವುಕಾರ ಮ್ಯಾಗ ಐತ್ರಿ, ಸಾವುಕಾರ ಆಶೀರ್ವಾದ ಐತ್ರಿ. ಸಾವುಕಾರ ಬರ್ದಂತ ಕೆಪಿಟ್ರಿ. ಸಿ ಡಿ ವಿಚಾರದ ಏನಾಗುದಿಲ್ಲ ಅಂತೀರಿ ಜನ? ಅದಕ್ಕೆ ಅದೇನ್ ನೋಡ್ರಿ, ಅದೆಲ್ಲ ಅವ್ರು ಬಿಟ್ಟಿರ್ಬೋದು, ನಮ್ಗೇನಾದ್ರು ಅದಕ್ಕೆ ಜನ ಬೇಜಾರಾಗುದಿಲ್ಲ ಅಂದ್ರೆ ಏನಾಗುದಿಲ್ಲರಿ. ಅದೇನ ಅದ ಬೇರೆ, ಇದ ಬೇರೆ ರೀ. ಸುಮ್ಮನೆ ಬೇರೆ ಇವ್ರು ಏನಾರು ಮಾಡ್ಕೋತ ಬಂದಾರ, ಅದೇನ ಅದೇನ ಸಕ್ಸಸ್ ಅಲ್ರ. ಅದಕ್ಕೆ ಏನ್ ಏನಾಗುದಿಲ್ಲ. ಬೀಳ್ತಿದ್ರಿ ರಮೇಶ್ ಜಾರಕಿಹೊಳಿ ಫೈಟ್ ಫೈಟ್ ರಮೇಶ್ ಜಾರಕಿಹೊಳಿ ಫೈಟ್ ಬೀಳ್ತೈತೆ ಇಲ್ರಿ? ಆರ್ಸ್ ಬರ್ತಾರ, ಆರ್ಸ್ ಬರ್ತಾರ. ಸಿಡಿ ವಿಚಾರದಲ್ಲಿ ಏಟ್ ಬೀಳುದಿಲ್ಲ ಅಂತ ಅದನ್ನೇನು ಇಲೆಕ್ಷನ್ ಸಂಬಂಧ ಕೇರ್ ಮಾಡೋದಿಲ್ರು. ಒಳ ಏಟ್ ಬೀಳುದಿಲ್ಲ ಅಂತೀರಿ? ಇಲ್ಲ ಇಲ್ರು. ಯಾರ ನಡುವೆ ಬೀಳ್ತೈತೆ ಏಟು? ಇಲ್ಲ, ರಮೇಶ್ ಜಾರಕಿಹೊಳಿ ನೌಕರಿ. ಹಾಂ, ರಮೇಶ್ ಜಾರಕಿಹೊಳಿ ನಾಕ. ಸಿಡಿ ಏಟ್ ಬೀಳುದಿಲ್ಲ ಅಂತೀರಿ? ಏನೇನು ಏನಿಲ್ಲ, ಏರಿ ಬೀಳಲ್ಲ. ಏನ್ ಬೀಳುದಿಲ್ಲ? ಏನಿಲ್ಲ. ಈ ಸಿಡಿಯಲ್ಲಿ ನೈತಿಕವಾಗಿ ವೋಟರ್ಸ್ಗಳು ಯಾಕೆ ಇಲ್ಲ? ಹಂಗೇನಾಗಲ್ಲ, ಹಂಗೇನಾಗುದಿಲ್ಲ. ಅರಮಾ ಕ್ಷೇತ್ರ ಆಗಿರ್ಬೋದು, ಗೋಕಾಕ್ ಕ್ಷೇತ್ರದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಗೆಲುವು ಖಚಿತ. ಹೆಂಗೈತೆ ಸರ್ ಈ ಸಲ ಎಲೆಕ್ಷನ್? ಅದು ಬಿಜೆಪಿ 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 ಏನು ನೋಡಿ ಓಟ್ ಹಾಕೋರು ಬಿಜೆಪಿ ನಮ್ದು ಎಲ್ಲ ಥರದ ಸೌಕರ್ಯ ಕೊಟ್ಟಾರ ಬಿಜೆಪಿ ಅವರು. ಇಲ್ಲಿವರೆಗೆ ಯಾರಿಗೂ ಏನು ತ್ರಾಸ ಅನ್ನೋದು ಮಾಡಿಲ್ಲ ರೀ. ಏನಾದರೂ ಬಿಜೆಪಿ 40% ಅಂತಾರ ಯಾರು ಹೇಳ್ತಾರೆ? ಹೇಳ್ತಾರಲ್ಲ 40% ಅಂತೇಳಿ ಅದು ಅವ್ರಿಗೆ ಅದೇನು ಅಂತಾರೆ ಕುಣಿಯಾಕ್ ಬರ್ದಾರಕ್ಕೆ ನೆಲ ಅಂಕ ಡೊಂಕ ಅಂತ ಹೇಳ್ತಾರೆ. ಅಂತ ದುಡ್ಡಿದ್ರು ನಡೀತಿದ್ರ ನಿಮ್ಗೆ ನಡೀತೀವ್ರಿ? ದುಡ್ಡು ತಿನ್ನಾಕರ ಹಿಡಿದವ್ರಿ? ದುಡ್ಡಲ್ರಿ, ದುಡ್ಡು ತಿಂದ್ರು ನಡೀತೈತಿ. ದುಡ್ಡು ಯಾರು ತಿಂದಿಲ್ಲ ರೀ ಇನ್ನುವರೆಗೂ. ಅವ್ರು ಅವ್ರು ತಿಂದಾರ ಅಂದ್ರೆ ಮುಂದೆ ಕರ್ಕೊಂಡು. ಅವ್ರಿಗೆ ಏನು ವ್ಯತ್ಯಾಸ ಆತು ಮತ್ತೆ? ಅವ್ರಿಗೆ ಏನು ಅವು ಅದೇ ಹೇಳಿದ್ರು, ಅವರೇ ಅದೇ ಏನು ಹೇಳಿರಲ್ಲ ರೀ, ಕುಣಿಯಾಕ್ ಬರ್ದಾಕಿ ನೆಲ ಅಂಕ ಡೊಂಕ ಅಂದ್ರೆ ಅಂತ ಲೆಕ್ಕಕ್ಕೆ ಅವ್ರು 40% ಅನ್ಕೋತ ಹೋಗ್ತಾರೆ. ನಮ್ಮ ಇನ್ನುವರೆಗೂ ನಮ್ಮ ಸಹಕಾರಗಳು ಯಾವತ್ತೂ ಆ ಥರ ಮಾಡಿಲ್ಲ ರೀ. ಸಿಡಿ ಸಿಡಿ ಅವು ಅದೇ ಹೇಳಿರಲ್ಲ ರೀ, ಕುಣಿಯಾಕ್ ಬರ್ಲಾರಕ್ಕೆ ನೆಲ ಅಂಕ ಡೊಂಕಾರೆ ಅಷ್ಟೇ ರೀ. ಅದ್ರ ಕುಣಿಯಾಕ್ ಬರೋದೇನಿದೆ ಇದರಲ್ಲಿ? ಅದ ರೀ, ಅವ್ರಿಗೆ ಮಾಡಕ್ ಆಗಲಾರ್ಕ ಇದನ್ನ ಒಂದು ರಾಡಿ ಮಾಡ್ಕೊತ ಹೊಂಟಾರ ಅಷ್ಟೇ ರೀ. ತಾವ್ ಹೆಂಗ್ ಹೇಳ್ತೀರಿ ಸರ್? ಸರಿ, ಇಲ್ಲಿ ಬಿಜೆಪಿನ ಬರ ಸರ್ ಗೋಕಾಕ್ರೆ. ಬಿಜೆಪಿನ ಸರ್? ಬಿಜೆಪಿ ಕಾಂಗ್ರೆಸ್ನಾಗ ಇದ್ರಿ, ಸಲ ಬಿಜೆಪಿಗೆ ಬಂದಾರ? ಬಿಜೆಪಿ ಬಂದ್ರ ಸರ್ ಬಿಜೆಪಿಯಿಂದ ಅವ್ರ ಕೆಲಸ ಮಾಡತ್ತಾರ ಸರ್ ಎಲ್ಲ ರೀ. ಬಿಜೆಪಿ ಅಂದ್ರೆ ಇಲ್ಲಿ ಗೋಕಾಕ್ ತಾಲೂಕ್ ಏನೈತಿ ಎಲ್ಲ ಬಿಜೆಪಿನ ಐತ್ರಿ. ಬಿಜೆಪಿ ಒಳಗೆ ಎಲ್ಲ ಕೆಲಸ ಅಂತೂ ಮಾಡ್ಯಾರ. ಈಗ ಲಾಸ್ಟ್ ಟೈಮು ಕಾಂಗ್ರೆಸ್ ಅಲ್ಲಿ ಇದ್ರು, ಈ ಕಡೆಗೆ ಅಶೋಕ್ ಪೂಜಾರಿ ಇದ್ರು. ಈಗ ಅಶೋಕ್ ಪೂಜಾರಿ ಅವ್ರ ಕತೆ ಏನು? ಅವ್ರದ್ದು ಹೆಂಗೈತಿ ರಾಜಕೀಯವಾಗಿ ಯಾವ ಇದಾಗ್ತೈತೆ ಅದನ್ನು ಮಾಡ್ತಿರ್ತಾರೆ ಸರ್? ಯಾರ ಟಿಕೆಟ್ ಈ ಸಲ? ಈ ಸಲ ರಮೇಶ್ ಸಾವುಕಾರಿಗೆ ಸರ್. ಅವ್ರಿಗೆ ರಮೇಶ್ ಜಾರಕಿಹೊಳಿ ಹೊಡೆದಿಲ್ಲ ಅಂತೀರಿ? ಬಿಜೆಪಿ ಓಟ್ಗಳು? ಬಿಜೆಪಿ ಓಟ್ ಹೊಡಿಬೋದ್ರಿ. ಈಗ ಜನ ಇವ್ರಿಗೆ ಕಡೆ ಐತಿರಲ್ಲ ಸರ್ ಜನ ಬಲ. ಈಗ ಬಿಜೆಪಿ ನಮ್ದೆಲ್ಲ ಬಿಜೆಪಿ ಇದ್ದಾರೆ, ಆದ್ರೆ ಪಕ್ಷ ಎಲ್ಲಾರು ಫೈಟ್ ಮಾಡಾರ ನೋಡ್ರಿ ಸರ್. ಕಾಂಗ್ರೆಸ್ ಮಾಡೋರು, ಬಿಜೆಪಿ ಮಾಡೋರು, ಜೆಡಿಎಸ್ ಮಾಡಾರ್ರಿ. ಬಟ್ ಆದ್ರೆ ನಮ್ದು ಇಲ್ಲಿ ಬಿಜೆಪಿ ಲೀಡರ್ಗಳು ಇಬ್ರು ಆಗ್ತಾರಲ್ಲ ಈಗ ಟಿಕೆಟಿಗೆ? ಟಿಕೆಟ್ ಇಬ್ರು ಆದ್ರೂ ಸರ್ ಬರೋದು ರಮೇಶ್ ಸಾವುಕಾರ ಸರ್. ಇಲ್ಲಿ ಗೋಕಾಕಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಒಳಗೆ ಬಂದಿದ್ದೀನಿ. ಇಲ್ಲೊಂದಿಷ್ಟು ಜನ ಇದ್ದಾರೆ, ಎಲ್ಲರನ್ನೂ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಹೆಂಗಿದೆ ಮೇಡಮ್ ಈ ಸಲ ಗೋಕಾಕಲ್ಲಿ ಎಲೆಕ್ಷನ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಯಾರು ಹೇಳ್ತಾರೆ ಈ ಸಲ? ಯಾರಂತ ನಾವು ಹೇಳಕ್ಕಲ್ಲ, ನಮ್ಮಲ್ಲಿ ಜಾರಕಿಹೊಳಿನಿ. ಜಾರಕಿಹೊಳಿ ಅವರಿಗೆ ಜಾರಕಿಹೊಳಿಯವ್ರೆ. ಹಾಂ, ಫೈಟ್ ಐತನ್ರಿ ಈ ಸಲ? ಫೈಟ್ ಏನೋ ಫೈಟ್ ಇದ್ರು ಕೂಡ ಜಾರಕಿಹೊಳಿ ಅವರೇ. ಯಾಕಂದ್ರೆ ಎಲ್ಲ ಕ್ಷೇತ್ರದಲ್ಲಿ ಅವರು 5 ಜನ ಅಂತಂಬ್ರು ಇದಾರಲ್ಲ, ಯಾವ ಎಜುಕೇಶನ್ ಬಂದ್ರೆ ಒಬ್ರು ಇದಾರೆ, ರೈತರ ಬಗ್ಗೆ ಬಂದ್ರೆ ಒಬ್ರು ಇದಾರೆ, ಬಡವ್ರದ ಆಗ್ಲಿ ಯಾವುದೋ ಆಗ್ಲಿ ಎಲ್ಲಕ್ಕೂ ಒಂದೊಂಥರ ಸಪೋರ್ಟ್ ಆಗಿ ನಿಲ್ತಾರೆ ನಮಗೆ. ಆದ ಕಾರಣದಿಂದ ನಾವು ಬೇರೆ ಯಾರನ್ನು ಇಲ್ಲಿ ಗೋಕಾಕ್ ಆಗಲಿ ನಮ್ಮ ಬೆಳಗಾವಿ ಜಿಲ್ಲೆ ಈ ಕಡೆ ಅವ್ರು ಇರುವಂತ ಜಾಗದಲ್ಲಿ ಜಾರಕಿಹೊಳಿ ಅವರೇ ಫಿಕ್ಸ್. ಬಟ್ ಇದೆಲ್ಲ ಸಿಡಿದೆಲ್ಲ ಬಂತಲ್ಲ, ಅದೇನು ಎಫೆಕ್ಟ್ ಆಗೋದಿಲ್ಲ ಅಂತ? ಅದೆಲ್ಲ ಅದು ಎಲೆಕ್ಷನ್ ಬಂತಂದ್ರೆ ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅದೆಲ್ಲ ಅಲ್ಲೇ ಬೆಂಗಳೂರಲ್ಲೇ ಅವರೇ ಕುತ್ಕೊಂಡು ಅವರೇ ಮಾಡ್ತಾರೆ. ಆದ್ರೆ ಇಲ್ಲೆಲ್ಲ ಯಾರು ಅದ್ರ ಬಗ್ಗೆ ಇದು ವಿಚಾರೇ ಮಾಡಲ್ಲ. ವಿಚಾರ ಮಾಡೋದಿಲ್ಲ? ಇಲ್ಲ. ತಾವೇನು ಹೇಳ್ತೀರಿ ಅದ್ರ ಬಗ್ಗೆ? ಅದೇ ಸೇಮ್ ಅವ್ರು ಹೇಳಿದಂಗೆನೆ. ನೀವು ಓಟ ಹಾಕಿದ್ರೆ ರಮೇಶ್ ಜಾರಕಿಹೊಳಿ ಹಾಕ್ತೀರಿ? ಏನು ನೋಡಿ ಓಟ್ ಹಾಕ್ತೀರಿ ಅಂದ್ರೆ ಅವ್ರ ವ್ಯಕ್ತಿತ್ವ ಮೊದ್ಲಿಂದ ನೋಡ್ಕೊಂಡು ಬಂದಿದೀವಿ ಅವ್ರನ್ನ. ನಮ್ಮ ಮನೇಲೂ ಎಲ್ಲ ಅವ್ರ ಕಡೆ ಅವ್ರ ತರಾನೇ ಇದಾರೆ. ಮೊದ್ಲಿಂದ ಅವ್ರಿಗೆ ಅವ್ರಿಗೆ ಹಾಕೊಂಡು ಬಂದಿದೀವಿ, ಇವಾಗಲೂ ಅವ್ರಿಗೆ ಹಾಕ್ತೀವಿ. ಇಲ್ಲಿ ಬಿಜೆಪಿ ಒಳಗೆ ಹೊಡಿಯೋದಿಲ್ಲ ಅಂತೀರಿ? ಈಗ ಬಿಜೆಪಿ ಇಬ್ಬರು ಕ್ಯಾಂಡಿಡೇಟ್ ಆದ್ರಲ್ಲ, ಪೂಜಾರಿ ಅವರಾದ್ರೂ ರಮೇಶ್ ಜಾರಕಿಹೊಳಿ ಅವರಾದ್ರೂ ಹೊಡಿಯೋದಿಲ್ಲ ರೀ? ನಾವು ಬಿಜೆಪಿ ಕಾಂಗ್ರೆಸ್ ಅಂತ ಬರಲ್ಲ ಸರ್, ಅವ್ರಿಗೆ ಬಂದ್ಬಿಟ್ರೆ ಜಾರಕಿಹೊಳಿ. ಜಾರಕಿಹೊಳಿ ಅವರೆಲ್ಲಾದ್ರೂ ಇರಲಿ, ಅವರೆಲ್ಲ ಇದ್ರು ಜಾರಕಿಹೊಳಿನೇ. ಈ ಗೋಕಾಕೂರೇ ಜಾರಕಿಹೊಳಿ ಅಂತಂತಾರೆ, ನಾವು ಅಷ್ಟೇ ಅಲ್ಲ. ಹೆಂಗೈತೆ ಸರ್ ಈ ಸಲ? ನಾವು ಬಿಜೆಪಿ ಫಾಲೋವರ್ ಸರ್, ಮೋದಿ ಅವ್ರನ್ನ ನೋಡಿ ನಾವು ವೋಟ್ ಹಾಕ್ತೀವಿ ಸರ್. ಈಗ ಇಬ್ರು ಆದ್ರಲ್ಲ ಕ್ಯಾಂಡಿಡೇಟ್ ಹೊಡಿಯೋದಿಲ್ಲನ್ರಿ? ಇಲ್ಲ ಸರ್. ಒಡೆ ಅಶೋಕ್ ಪೂಜಾರಿ ಅವ್ರ ಕತೆ ಏನ? ಅಶೋಕ್ ಪೂಜಾರಿ ಅವರು ಅವ್ರದ್ದು ಮೊದಲಿಂದ ಅವ್ರದ್ದು ಒಂದು ಫಾಲೋವರ್ಸ್ ಅವ್ರಿಗಿದಾರ್ರಿ, ಆದರೆ ನಾವೆಲ್ಲ ಬಿಜೆಪಿ ಅದ ಅವ್ರಿಗೆ ಬಿಟ್ಟದ್ದು ಸರ್. ನಾವು ಹೆಂಗೆ ಹೇಳಕ್ ಬರ್ತೈತ್ರಿ, ಅವ್ರು ನಿಲ್ತಾರೋ ಬಿಡ್ತಾರೋ ಆದರೆ ಪಾರ್ಟಿಗೆ ಹೋಗ್ತಾರೆ. ಹಾಂ, ಹೋಗ್ಬೋದು ಸರ್ ಅವ್ರು, ನಾವು ಮಾತ್ರ ಬಿಜೆಪಿ ಪಕ್ಷ ನೋಡಿ. ಸಿಡಿದು ಎಫೆಕ್ಟ್ ಹಾಕಿದ್ರಿ? ಇಲ್ಲ ಸರ್, ಅದೆಲ್ಲ ನಾವು ನೋಡೋದು ಮೋದಿ ಅವ್ರನ್ನ, ಮೋದಿ ಅವ್ರಿಗೆ ನೋಡಿ ವೋಟ್ ಹಾಕೋದ್ರಿ ನಾವು. ಯಾರು ಮೋದಿ ಅವ್ರ ಫಾಲೋರ್ಸ್? ಬಿಜೆಪಿಯಿಂದ ಯಾರೇ ನಿಂತರು ಬಿಜೆಪಿ ಪಕ್ಷ ಮಾತ್ರ ನೋಡೋದು. ಈ ಬಾರಿ ಚುನಾವಣೆ ಹೆಂಗ್ ನೋಡ್ತೀರಿ?
ಚುನಾವಣೆ ದೇಶದ ಒಂದು ಹಿತದೃಷ್ಟಿಯಿಂದ ಈ ಸಲ ಬಿ ಜೆ ಪಿ ಆದ್ರೆ ಒಳ್ಳೆಯದು. ತಾವು ಸರ್? ಸರ್ ಇಲ್ಲಿ ಸಾವುಕಾರ ಬೇರೆದಾರ ಯಾರು ಬರಂಗಿಲ್ಲ ರೀ, ಅವರ ಬರ್ತಾರೆ, ಅವರ ಬಿ ಜೆ ಪಿನ ಓಟ್ ಹೊಡೆಯುವುದಿಲ್ಲ ಅಂತ ಇಲ್ಲ ಇಲ್ಲರಿ, ಬೇಕಾದ್ರೆ ನೆತ್ರ ಸಾವುಕಾರಗಳ ಪೈಕಿ ಅವರ ಬರ ಸೀಟಿದೆಲ್ಲ ಅದೆಲ್ಲ ಆ ಕಡೆ ವೈಯಕ್ತಿಕರು ಸರ್, ಅವೆಲ್ಲ ವೈಯಕ್ತಿಕ ಅಂದ್ರೆ ಒಬ್ರು ಶಾಸಕರಲ್ಲ. ಇಲ್ಲ ಇಲ್ಲ ಸರ್, ಅದೇನು ಸರ್ ಅದೇನು ಎಫೆಕ್ಟ್ ಆಗಲ್ಲ ಸರ್, ಏನೂ ಆಗಲ್ಲ, ಏನೂ ಆಗೋದಿಲ್ಲ. ಹೆಂಗೆ ಸರ್ ಈ ಸಲ ಗೋಕಾಕ್ ಎಲೆಕ್ಷನ್? ಯಾರು ಠೀಕ್ ಹೈ ಸರ್, ದೋನೋ ಠೀಕ್ ಹೈ ಸರ್. ಯಾರು ಗೆಲ್ತಾರೆ ಸರ್? ದೋನೋ ಠೀಕ್ ಹೈ ಸರ್, ಅಪ್ನೆ ಅಪ್ನೆ ಜಗ ದೋನೋ ಲೋಗ್ ಠೀಕ್ ಹೈ. ಕೌನ್ ಹೈ ಅಭಿ ಕಾಂಗ್ರೆಸ್ ಮೇ ಕೋಯಿ ತಾ ನಹೀ ಹೈ? ಹೈ ನಾ ಸರ್, ಸಬ್ ಹೈ ಜೋ ಭೀ ಹೈ ವೋ ಠೀಕ್ ಹೈ ಸರ್, ದೋನೋ ಲೋಗ್ ಠೀಕ್ ಹೈ. ಕಾಂಗ್ರೆಸ್ ಮೇ ಜೋ ಥೇ ಅಭಿ ನಹೀ ಹೈ ನಾ? ಹಾಂ ವೋ ತೋ ರಮೇಶ್ ಜಾರಕಿಹೊಳಿ ಬಿಜೆಪಿ ಆ ಗಯೇ ನಾ? ಸರ್ ದೇಖಿಯೇ ಐಸಾ ಕುಚ್ ನಹೀ ಹೈ ಸರ್, ದೋನೋ ಲೋಗ್ ಠೀಕ್ ಹೈ ಅಪ್ನೆ ಅಪ್ನೆ ತರಫ್ ಅಪ್ನೆ ಅಪ್ನೆ ಜಗ ಪರ್ ಸರ್, ಅಚ್ಛೆ ಹೈ. ಓಕೆ ಸರ್, ಏನು ಹೇಳ್ತೀರಿ ಗೋಕಾಕದ? ಸರ್ ಚೆನ್ನಾಗಿದೆ ಸರ್. ಯಾರು ಗೆಲ್ತಾರೆ ಈ ಸಲ ನೋಡ್ಬೇಕ್ರೆ, ಯಾರ್ಯಾರು ಕುಣ್ತಾರೆ ಯಾರ್ಯಾರು ಇಲ್ಲ ನೋಡ್ಬೇಕ್ರೆ. ಫೈಟ್ ಐತ್ರಿ? ಫೈಟ್ ಅಂತೂ ಇಲ್ರಿ, ಫೈಟ್ ಬಿಜೆಪಿ ಎಲ್ಲ ಎರಡು ಆಗ್ಬಿಟ್ಟವಲ್ಲ ಈಗ ಬಣ ಆಗಿದವ್ರಿ, ಅದು ನೋಡ್ಬೇಕ್ರಲ್ಲ. ಎರಡು ಅದಾವ ಮೂರು ಅದಾವ? ಎರಡು ಅದಾವ. ಯಾರ್ಯಾರು? ರಮೇಶ್ ಅಣ್ಣ, ಆಮೇಲೆ ಮತ್ತೆ ಇನ್ನು ಯಾರು ಕೊಡ್ತಾರೆ ನೋಡ್ಬೇಕ್ರೆ. ಅಶೋಕ್ ಪೂಜಾರಿ ಅವ್ರ ಕತೆ ಏನ? ಅಶೋಕ್ ಪೂಜಾರಿ ಪಾಪ ಅವ್ರು ನಿಲ್ತಾರೆ, ಎಲ್ಲಿ ಇಲ್ಬೇಕು ಅವ್ರು, ಎಲ್ಲಿ ಇಲ್ಬೇಕು ಅವ್ರು. ರಮೇಶ್ ಜಾರಕಿಹೊಳಿ ಬಿಜೆಪಿ ನಿಂತಾರೆ, ಅಶೋಕ್ ಪೂಜಾರಿ ಎಲ್ಲ ಹೋಗ್ತಾರೆ, ಅವ್ರು ನೋಡ್ಬೇಕ್ರಲ್ಲ ಅವ್ರು ಯಾವ ಪಕ್ಷದಿಂದ ನಿಲ್ತಾರೆ ಯಾವ ಪಕ್ಷದಿಂದ ಇಲ್ಲ. ಸಿಡಿದ ಏನು ಹಾಕೈತಿ? ಏನು ಆಗೋದಿಲ್ಲ ಜನ ಸಿಡಿದ ನಮಗೆ ಏನು ಗೊತ್ತಿಲ್ಲ ರೀ. ಅರೆ ಏನು ಎಫೆಕ್ಟ್ ಆಗಲ್ಲ ಜನ, ಏನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಸಾವುಕಾರನ ಬಿಟ್ಟರೆ ಇಲ್ಲಿ ಯಾರೂ ಬರಲ್ಲ. ಹೇಳ್ರಿ ಸರ್. ಸರ್ ಅಶೋಕನ ಪೂಜಾರಿ ಅವ್ರು ಈ ಸಲ ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತಾರೆ. ಯಾವ್ದಕ್ಕೆ ನಿಲ್ತಾರೆ ಅವರು? ಅವರು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿ ಹಾಕ್ಯಾರ ಈಗ. ಕಾಂಗ್ರೆಸ್ ಪಕ್ಷ ನಕ್ಕಿ ಹಂಡ್ರೆಡ್ ಪರ್ಸೆಂಟ್ ಆರಿಸಿ ಬರ್ತಾರೆ, ಅವ್ರಿಗೆ ಗೆದ್ದು ಬರ್ತಾರೆ. ಏನು ಏನು ಪ್ಲಸ್ ಪಾಯಿಂಟ್ ಹಾಕೈತಿ ಸಲ ಅಶೋಕ್ ಪೂಜಾರಿ ಅವರಿಗೆ? ಏನು ಪ್ಲಸ್ ಪಾಯಿಂಟ್ ಏನಿಲ್ಲ ರೀ, ಇದು ನಮ್ಮ ಕ್ಷೇತ್ರ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇರೋದಕ್ಕಿಂತ ಹಿನ್ನಡಿ ಈಗ ಸದ ಅಶೋಕನ್ನಾಗ ಹಿಡಿದ್ರು ಸಾದ್ರು ಹಿನ್ನಡಿ ಆಗತ್ತೈತಿ ರೀ. ಅದಕ್ಕೆ ಇದು ಈ ಸಲ ಕಾಂಗ್ರೆಸ್ದಿಂದ ಆರಿಸಿ ಬರ್ತಾರೆ. ಆರಿಸಿ ಬರ್ತಾರೆ. ಸಿಡಿದ ಏನಾಕೈತ್ರಿ ಇದೆಲ್ಲ? ಸಿಡಿದ ಪಡೆದ ನಮ್ಗೆ ಗೊತ್ತಿಲ್ಲ ರೀ ಅಲ್ಲ, ಅದ್ರ ಜನ ನೋಡುವ ಜನ ಅದು ಹೆಣ್ಮಕ್ಳು ಮತ್ತು ಅದ್ರ ಮೇಲೆ ಇರೋದನ್ನಲ್ರಿ, ಅದ್ರ ಮೇಲೆ ಸ್ವಲ್ಪ ಅವರು ನೋಡ್ಯಾರಲ್ರಿ, ಇರೋದನ್ನಲ್ರಿ ಅವ್ರು ಕೋಪ ಇರ್ತೈತೆ ಇರ್ತೈತಿ ರೀ. ಸರಿ, ಮತ್ತೆ ಮುಂದೆ ಹೋಗೋಣ, ಮತ್ತೊಂದಿಷ್ಟು ಜನ ಮಾತಾಡ್ಸೋಣ ಬನ್ನಿ. ಸೊ ಇಲ್ಲೇ ಮಾರ್ಕೆಟ್ ಎಲ್ಲ ಅಡ್ಡಾಡ್ತಾ ಇದ್ದೀನಿ, ಇಲ್ಲಿ ಅಜ್ಜಿ ಇದ್ದಾರೆ. ನಮಸ್ಕಾರ ಅಜ್ಜಿ. ನಮಸ್ಕಾರ ರೀ. ಹ್ಞೂ ಹೌದು ಹೌದು ರೀ. ಹೆಂಗೈತ್ರಿ ಅಕ್ಕ ಇಲ್ಲಿ? ಹಾಂ, ಹೆಂಗೈತ್ರಿ ಅಮ್ಮ ಎಲೆಕ್ಷನ್? ಎಲೆಕ್ಷನ್ ರೀ ಚಲೋ ಐತ್ರಿ. ಯಾರು ಗೆಲ್ತಾರೆ ಈ ಸಲ? ಯಾರು ಗೆಲ್ತಾರೆ ಪರಮಾತ್ಮಗ ಗೊತ್ತಿರ್ಲೆ. ಏ ಓಟ್ ಹಾಕೋರು ನೀವಲ್ಲ? ಓಟ್ ಹಾಕೊಂಡ್ರಲ್ಲೇ ಯಾರಿಗೆ ಹಾಕೊಂಡು ನೋಡಿದ್ರಲ್ಲೇ ಹಾಕೋದ್ರಲ್ಲೇ ಓಟ ಓಟ್ರೆ ಓಟ್ ಹಾಕೋದ್ರಲ್ಲೇ. ಏನು ನೋಡಿ ಓಟ್ ಹಾಕ್ತೀರಿ? ಏನು ನೋಡಿದ್ರಿ ಯಾತಕ್ಕೆ ಬಡಿ ಅಂತಾರೆ, ಅದಕ್ಕೆ ಬಡದು ಬಿಡಿದ್ರಿ. ಯಾರು ಹೇಳ್ತಾರೆ? ತರಲ್ಲ ನಮ್ಮ ಊರಾಗ ಮಂದಿಗೆ ಹಿರಿಯರ್ರಿ, ಅವ್ರು ಹೇಳಿದ ಓಟ್ ಹಾಕ್ಬಿಡೋದು. ಹೌದ್ರಿ, ನೀವೇ ನೋಡೋದಿಲ್ಲ ಯಾರಿಗೆ ಹಾಕ್ಬೇಕು ಏನಂತೇಳಿ? ಅವ್ರು ಏನ್ ಹೇಳ್ತಾರ ಅವ್ರಿಗೆ ಹಾಕ್ಬಿಡುದು. ಹಿರಿಯರ್ ಹೇಳ್ದಕ್ಕೆ ಹೋದಲ್ರಿ. ಹಿರಿಯರ್ ಹೇಳಿದ್ದ? ಹ್ಞೂ ರೀ. ಅವ್ರು ಏನು ನೋಡಿ ಹೇಳ್ತಾರೆ? ಅವ್ರು ಏನು ಹೇಳಿದ್ದಲ್ರಿ? ಅವ್ರು ಏನು ನೋಡ್ತಾರೆ? ಏನು ಯಾಕೆ ಹಾಕ್ಬೇಕು? ನಮಗೇನು ಗೊತ್ತಿಲ್ಲ ರೀ, ಹೆಣ್ಮಕ್ಳಿಗೆ ಏನು ಗೊತ್ತಿರಿ ಅದ. ಅವ್ರಿಗೆ ಹಾಕಂದ್ರೆ ಹಾಕಿ ಬರ್ತೀರ ಅಷ್ಟೇ. ಹೌದು ಹೌದ್ರಿ. ಯಾರು ಗೆಲ್ತಾರ್ರಿ ಈ ಸಲ? ಯಾರು ಗೆಲ್ತಾರ್ರಿ? ಯಾರು ಹಾಕೊಂತ ಬಿಡಿ. ಯಾರಿಗೆ ಹಾಕ್ತೀರಿ? ಯಾರು ನೋಡಿಲ್ಲ ರೀ. ಹೆಂಗೆ ನೋಡೋರು? ಏನು ನೋಡೋಣವ್ರೆ? ಯಾರಿಗೆ ಹಾಕೋದಿಲ್ಲ ರೀ. ನೀವೇ ನೀವೇ ನೋಡ್ತೀರೋ ಇಲ್ಲ ಯಾರಾದ್ರೂ ಹೇಳಿದ್ದು ನೋಡಿ ಹಾಕ್ತಿರೋ? ಇಲ್ಲ ನಮ್ಮ ಮರ್ಜಿ ಹಾಕೋದ್ರಿ. ನಿಮ್ ಮರ್ಜಿನೇ ಹಾಕೋದ? ಹೆಂಗೈತ್ ಸರ್ ಈ ಸಲ ಎಲೆಕ್ಷನ್? ಸರ್ ಸಾವುಕಾರಗಳು ಅದಾರ. ಯಾರು ಸಾವುಕಾರಗಳು? ಸಾವುಕಾರ ಗೆಲ್ತಾರ. ಯಾಕೆ? ಅವ್ರು ಮತ್ತೆ ಕೆಲಸ ಮಾಡ್ಯಾರ. ಸಿಡಿದೆಲ್ಲ ಸಿಡಿ ಬಂತಲ್ಲ, ಸಿಡಿ ಬಂದ್ರೆ ಅದೇ ಸುಳ್ಳ ಮಾಡ್ಯಾರ ಅವ್ರನ್ನೆಲ್ಲ. ಅವರ ಒಪ್ಕೊಂಡಿಲ್ಲ ಸುಳ್ಳ ಅಂತ ಹೇಳಿ. ಅದೇ ಸುಳ್ಳ ಅವ್ರ ಮೇಲೆ ರಾಜಕೀಯ ಮಾಡ್ಕೊಂಡು ಮಾಡಿರ ಪಾಪ. ಹೌದಾ? ಅವರ ಬರ್ತಾರೆ ಸರ್, ಇವರು ಅವರ ಬರ್ತಾರೆ. ಅಕ್ಕಿ ನಕ್ಕಿರಿ. ಬಟ್ ಕಾಂಗ್ರೆಸ್ ಫೈಟ್ ಐತೆ ಅಂತಾರೆ. ಅಶೋಕ್ ಪೂಜಾರಿ ಬೇರೆ ಕಾಂಗ್ರೆಸ್ ಇದಾರೆ? ಇಲ್ಲ ಇಲ್ಲ ಇಲ್ಲ, ನಕ್ಕಿ ಅವರ ಬರ. ನಮಸ್ಕಾರ. ಏನು ಸರ್ ಈ ಸಲ ಗೋಕಾಕದ ಬಿಜೆಪಿ ಆಗ್ತದೆ ಸರ್? ಫೈಟ್ ಐತೆ ಅಂತಾರೆ? ಇಲ್ಲ ಸರ್. ಅಶೋಕ್ ಪೂಜಾರಿ ಅಲ್ಲಿ ಹೋಗ್ಯಾರ? ಇಲ್ಲ, ಯಾವಾಗಾದ್ರೂ ಅವ್ರು ಸೋಲ್ಕೊತ ಬಂದಾರೆ ಸಾಂಪ್ರದಾಯಿಕವಾಗಿ, ಹಂಗೆ ಸೋಲ್ತಾನೆ ಇರ್ತಾರೆ, ಅವ್ರಿಗೇನು ಯಾರು ಬರಂಗಿಲ್ಲ. ಈ ಸಲ ಒಂದು 25,000 ಓಟ್ ತಗೋತಾರೆ ಅಷ್ಟೇ. ಸೀಡಿ ಇದೆ? ಸೀಡಿ ಏನು ಆಗೋಲ್ಲ ಸರ್, ಅದೆಲ್ಲ ಇಲ್ಲ, ಅದೆಲ್ಲ ಸುಳ್ಳು ಇರ್ತದೆ. ಸುಳ್ಳು ಇರ್ತೈತೆ? ಸುಳ್ಳು ಅದೇ ತಲೆ ಕಡಿಸ್ಬೇಡ, ಅದು ಆಗೋದಿಲ್ಲ, ಅದೇನು ಹೋಗೋದಿಲ್ಲ. ಇವರೆಲ್ಲ ಏನೂ ಇಲ್ಲ, ಆ ವಿಷಯ ಏನೂ ಇಲ್ಲ. ಅಲ್ಲ ಸಾವುಕಾರ, ನೀವು ಹೇಳೋರು ನಿಮ್ಮ ಸಾವುಕಾರ ಅದು ಷಡ್ಯಂತ್ರ ಅಂತ ಹೇಳಿದ್ರೆ ನಾನು ಮಾಡಿಲ್ಲ ಅಂತ ಹೇಳಿಲ್ಲ ಅವರು. ಇಲ್ಲ ಇಲ್ಲ, ಷಡ್ಯಂತ್ರ ಇದೆ, ನಾನು ಮಾಡಿಲ್ಲ ಅಂತ ಹೇಳಿಲ್ಲ. ಷಡ್ಯಂತ್ರ ಇದೆ ಅದು? ಇಲ್ಲ, ಷಡ್ಯಂತ್ರ ಕರೆಕ್ಟ್ ಮಾಡಿಲ್ಲ ಅಂತ ಹೇಳಿಲ್ಲ. ಇಲ್ಲ, ಅದು ಡಿಕೆಶಿ ಅವರು ಷಡ್ಯಂತ್ರ ಮಾಡಿದ್ದ ನಿಜ ಇದೆ ಸರ್. ಹ್ಞೂ, ಅದು ನಿಜ ಸರ್. ಇಲ್ಲಿ ಬಿ ಜೆ ಪಿ ಅಂತೂ ಬರೋದು ಕಾಯಂ ರೀ.
ಕರ್ನಾಟಕದ ನಂತರ ಎಲ್ಲ ಕಾಂಗ್ರೆಸ್ ಬರ್ತೈತ್ರಿ. ಎಲ್ಲಿ ಹೋದ ಸಲ ಕಾಂಗ್ರೆಸ್ ಬಂದಿತ್ತಲ್ಲ ಬಿಜೆಪಿ ಕಾಂಗ್ರೆಸ್ ಈಗ ಬಿಜೆಪಿ ಏನೈತ್ರಿ ಒಟ್ಟೆ ರೈತರ ಪರವಾಗಿ ಏನೇನು ಕೆಲಸ ಮಾಡಿಲ್ರಿ ಕರ್ನಾಟಕದಾಗ. ಇಲ್ಲಿ ಮಾತ್ರ ಬಿಜೆಪಿ ಬರ್ತೈತ್ರಿ ಸಾವುಕಾರ ಮಾತ್ರ ಬರ್ತೈತಿ. ಅದು ಏನ್ ನೋಡಕ್ಕವ್ರ ನೀವು? ನಾವು ರೈತರ ಪರವಾಗಿ ನೋಡ್ರಿ, ನಮ್ಮ ರೈತರಿಗೆ ಏನು ಸುಖ ಆಗೈತಿ ಬಿಟ್ಟೈತಿ ಅದ್ರ ಮೇಲೆ ನಾವು ಓಟ್ ಮಾಡಿ ಕರಿಂದ ಓಟ್ ನಾವು ಹಾಕ್ತೇವೆ ರೈತರ ಕಡೆ ಹಾಕಿಸ್ತೀವಿ. ಯಾಕಂದ್ರೆ ಈ ಸಲ ಬಿಜೆಪಿ ಬೇಡಾಗೈತ್ರಿ. ಯಾಕೆ? ರೈತರ ಪರ ಏನು ಮಾಡಿಲ್ರಿ, ಏನು ಮಾಡಲಿಲ್ಲ, ಏನೇನು ಮಾಡಿಲ್ಲ. ಕೋಪ ಐತೆ ನಿಮ್ಗೆ? ಎಲ್ಲ ಪೂಜ್ ಪುರ್ನಾಕ್ ಬಾಬಿಶಾಂಕ್ ಅನ್ಸ್ತಿ. ಸರಿ ನೋಡಿ, ಬಹಳ ವ್ಯತ್ಯಾಸ ಇದೆ ಇವೆಲ್ಲೋ. ಹೇಳ್ರಿ, ಏನ್ ಹೇಳ್ಬೇಕ? ಯಾವ್ದು ಕೇಳ್ಬೇಕು ಹೇಳಿ? ನೀವ್ ಹೇಳಕ್ ಬಂದ್ರಲ್ಲ, ಮತ್ತೆ ಹೇಳ್ರಿ. ಅದೇ ಏನು ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಬಗ್ಗೆ ಹೇಳ್ರಿ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ಎಲೆಕ್ಷನ್ ನಮ್ಮ ಹತ್ರ ಬಿಜೆಪಿ ಆಗತ್ತೆ ಸರ್. ಬಿಜೆಪಿ ಆಗೈತೆ? ಹೋದ ಸಲ ಕಾಂಗ್ರೆಸ್ ಇತ್ತ? ಇಲ್ಲ, ಬಿಜೆಪಿ ಆಗಿದೆ. ಇಲ್ಲ, ಬೈ ಎಲೆಕ್ಷನ್ ಆದ್ಮೇಲೆ, ಬೈ ಎಲೆಕ್ಷನ್ ಆದ್ಮೇಲೆ ಬಿಜೆಪಿ ಆಗಿದೆ. ಈಗ ಅಶೋಕ್ ಪೂಜಾರಿ ಅವ್ರು ಇದಕ್ಕೆ ಹೋದ್ರೆ ಕಾಂಗ್ರೆಸ್ ಹೋಗಿದಾರಲ್ಲ, ಆದ್ರೂ ಬಿಜೆಪಿ ಆಗತ್ತೆ. ಬಿಜೆಪಿ ಸಿಡಿ ಇದೆಲ್ಲ, ಸಿಡಿ ಅದು ಫೇಕ್ ಸಿಡಿ ಇದೆ ಸರ್. ಅವರೇ ಹೇಳಿಲ್ಲ ಫೇಕ್ ಅಂತ, ನೀವು ಹೇಳಾತಿರಲ್ಲ. ಇಲ್ಲ, ಪಬ್ಲಿಸಿಟಿ ಆಗಿದೆ ಅಲ್ಲ, ಅವ್ರು ಷಡ್ಯಂತ್ರ ಅಂತ ಹೇಳ್ಯಾರ. ಎನ್ಕ್ವೈರಿ ಆಗಲಿ ಅಂತ ಕೂತಾರಲ್ಲ, ಸಿಬಿಐ ಎನ್ಕ್ವೈರಿ ಆಗಲಲ್ಲ. ಅವ್ರು ಹೇಳಾತಿದ್ದ ಅದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ಅಷ್ಟೇ ಹೇಳಾತಿದ್ದ. ನಾನು ಮಾಡಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಅವ್ರು. ನಿಮ್ದು ನ್ಯೂಸ್ ಚಾನಲ್ ಅಲ್ಲೇ ತೋರಿಸಾತಾರ. ಅಲ್ರಿ, ಅವ್ರು ನಾನು ಮಾಡಿಲ್ಲ ಅಂತ ಹೇಳಿಲ್ಲ, ಷಡ್ಯಂತ್ರ ಮಾಡ್ಯಾರ ಅಂತ ಅಷ್ಟೇ ಹೇಳ್ಯಾರ. ಷಡ್ಯಂತ್ರ ಫೇಕ್ ವಿಡಿಯೋ ಫೇಕ್ ಅಂತ ಹೇಳಿಲ್ಲ ಅವ್ರೆ. ಅವ್ರು ಹೇಳಿಲ್ಲ, ಆದ್ರೂ ಆಗಿದೆ, ಅದು ಸಿಬಿಐ ಎನ್ಕ್ವೈರಿ ಆಗ್ಬೇಕಲ್ಲ ಸರ್. ಓಕೆ, ಮುಂದೆ ಹೋಗೋಣ, ಮತ್ತೊಂದಿಷ್ಟು ಚೆನ್ನಾಗಿ ಮಾತಾಡ್ಸೋಣ, ಬನ್ನಿ.